ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯರ್ಸ್ ಕಿಚನ್ ಕಾರ್ನರ್. ನಾನಿವತ್ತು ವೈಟ್ ಚೆನ್ನಾ ಪುಲಾವ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇಲ್ಲಿ ನಾನು ಕಾಬೂಲಿ ಕಡಲೆಕಾಳು ತೊಗೊಂಡಿದ್ದೀನಿ, ವೈಟ್ ಚೆನ್ನಾ ಅರ್ಧ ಕಪ್ ತೊಗೊಂಡಿದ್ದೀನಿ. ಇದೇ ಕಪ್ ಮೆಷರ್ಮೆಂಟಲ್ಲಿ ಓವರ್ ನೈಟು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಅರ್ಧ ಕಪ್ಪು. ಅಕ್ಕಿ ಒಂದು ಲೋಟ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ, ಎರಡು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಸ್ಪೂನು, ನಾಲ್ಕು ಹಸಿಮೆಣಸಿನಕಾಯಿ, ಧನಿಯಾ ಪುಡಿ ಎರಡು ಟೀಸ್ಪೂನು, ಅಚ್ಚು ಖಾರದ ಪುಡಿ ಒಂದೂವರೆ ಟೀಸ್ಪೂನು, ಜೀರಿಗೆ ಪುಡಿ ಅರ್ಧ ಟೀಸ್ಪೂನು, ಅರಿಶಿನ ಕಾಲು ಟೀಸ್ಪೂನು, ಇದು ಗರಂ ಮಸಾಲ ಅರ್ಧ ಟೀಸ್ಪೂನು. ಇಲ್ಲಿ ಲವಂಗ ತೊಗೊಂಡಿದ್ದೀನಿ ಮೂರು, ಎರಡು ಏಲಕ್ಕಿ, ಎರಡು ಪೀಸ್ ಚಕ್ಕೆ, ಸೋಂಪು ಅರ್ಧ ಟೀಸ್ಪೂನು, ಎರಡು ಪಲಾವ್ ಎಲೆ, ಕಲ್ಲು ಹೂ ತೊಗೊಂಡಿದ್ದೀನಿ ಸ್ವಲ್ಪ, ಜಾವಿತ್ರಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಲೋಟ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ದೀನಿ, ತೆಂಗಿನಕಾಯಿ ಹಾಲು ಮಾಡಿಟ್ಕೊಂಡಿದ್ದೀನಿ, ತುಪ್ಪ ಎರಡು ಟೀಸ್ಪೂನು, ಎಣ್ಣೆ ಎರಡು ಟೀಸ್ಪೂನು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ನೋಡಿ, ಈ ಟೊಮ್ಯಾಟೋನ ಫೈನ್ ಪೇಸ್ಟ್ ಮಾಡ್ಕೊಬೇಕು ಫಸ್ಟು. ನೋಡಿ ನಾನು ರುಬ್ಕೊಂಡಿದ್ದೀನಿ, ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೋಡಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಕುಕ್ಕರಲ್ಲಿ ಎರಡು ಟೀಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಈಗ ಎರಡು ಟೀಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ, ಎರಡು ಬಿಸಿಯಾಗಲಿ. ನೋಡಿ ಬಿಸಿಯಾಗಿದೆ. ಈಗ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ನೋಡಿ ಸ್ವಲ್ಪ ಚಟಪಟ ಅನ್ನಲಿ ಸೋಂಪಲ್ಲ. ನೋಡಿ ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ, ಉದ್ದು ಕಟ್ ಮಾಡಿರೋದು. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಲೈಟ್ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಕಟ್ ಮಾಡಿರೋ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿದೆ ಹಸಿ ವಾಸನೆ ಹೋಗಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳಿ. ನೋಡಿ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಿದೆ. ಈಗ ಕಡಲೆಕಾಳು ಹಾಕ್ತಾ ಇದ್ದೀನಿ. ಇದೊಂದು ಎರಡು ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಣ್ಣೆಯಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಟೊಮೆಟೊ ಪೇಸ್ಟ್ ಹಾಕ್ತಾ ಇದ್ದೀನಿ. ಟೊಮೆಟೊದು ಹಸಿ ವಾಸನೆ ಹೋಗಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳಿ. ನೋಡಿ ಟೊಮೆಟೊದು ಹಸಿ ವಾಸನೆ ಹೋಗಿದೆ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಧನಿಯಾ ಪುಡಿ, ಅಚ್ಚು ಖಾರದ ಪುಡಿ, ಅರಿಶಿನ, ಜೀರಿಗೆ ಪುಡಿ, ಗರಂ ಮಸಾಲ. ಇದೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ, ಎಣ್ಣೆ ಎಲ್ಲ ಮೇಲೆ ಬಂದಿದೆ ನೋಡಿ. ಈಗ ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ದೀನಿ. ನೋಡಿ ಈಗ ಇನ್ನೊಂದು ಲೋಟ ನೀರು ಹಾಕ್ತಾ ಇದ್ದೀನಿ. ಇದೇ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ. ನೋಡಿ ಕುದೀತಾ ಇದೆ. ಈಗ ವಾಶ್ ಮಾಡ್ಕೊಂಡಿರೋ ಅಕ್ಕಿ ಹಾಕ್ತಾ ಇದ್ದೀನಿ, ತೊಳೆದಿಟ್ಕೊಂಡಿರೋದು ಅಕ್ಕಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೊತ್ತಂಬರಿ ಪುದೀನ, ನೋಡಿ ಈಗ ಒಂದು ಕುದಿ ಬರಲಿ. ನೋಡಿ ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ನೋಡಿ ಉಪ್ಪು ಖಾರ ಕರೆಕ್ಟಾಗಿದೆ. ನಾನು ಮೊದಲೇ ಕಡಲೆಕಾಳುಗೆ ಉಪ್ಪು ಮೊದಲೇ ಹಾಕಿದ್ದೆ ರೈಸ್ಗೂನು. ನೋಡಿ ಈಗ ಕುದೀತಾ ಇದೆ. ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ಲೇವರು. ನೋಡಿ ಈಗ ಲಿಡ್ ಕ್ಲೋಸ್ ಮಾಡಿ ಮೂರು ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ ಮೂರು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ, ಕುಕ್ಕರ್ ತಣ್ಣಗಾಗಿದೆ. ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ನೋಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ರಾಯ್ತ ಜೊತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಅನ್ಕೊಬೋದು ಕಡಲೆಕಾಳು ಬೆಂದಿರುತ್ತೋ ಇಲ್ವೋ ಅಂತ.
ನೋಡಿ ಪೂರ್ತಿ ಬೆಂದಿದೆ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮರ್ಯಾದೆ ಶೇರ್ ಮಾಡಿ ಸೈನಿಂಗ್ ಔಟ್ ಫ್ರಮ್ ಯುವರ್ ಕಿಚನ್ ಕಾರ್ನರ್ ಥ್ಯಾಂಕ್ ಯು